ಮುಂದಿನ ಸುದ್ದಿ ಹಾಸನದಿಂದ. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ಬೆಳ್ಳಂಬೆಳಗ್ಗೆ ಒಂಟಿ ಸಲಗ ಒಂದು ಮನೆಯ ಅಂಗಳಕ್ಕೆ ಎಂಟ್ರಿ ಕೊಟ್ಟಿರುವ ಘಟನೆ ಸಕಲೇಶ್ಪುರ ತಾಲೂಕಿನ ಕೊಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸಂತೋಷ್ ಶೆಟ್ಟಿ ಎಂಬುವರ ಮನೆಯ ಕಾಂಪೌಂಡ್ ಒಳಗೆಲ್ಲ ಮನಸೋ ಇಚ್ಛೆ ಓಡಾಡಿದೆ. ಕಾಡಾನೆ ಕಂಡ ಕೂಡಲೇ ಸತೀಶ್ ಶೆಟ್ಟಿ ಮನೆಯವರು ಗಾಬರಿಯಿಂದ ಮನೆಯೊಳಗೆ ಓಡಿ ಹೋಗಿದ್ದಾರೆ. ಮನೆಯ ಸಮೀಪ ಓಡಾಡಿದ ನಂತರ ಒಂಟಿ ಸಲಗ ರಸ್ತೆಗೆ ಬಂದಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಒಂಟಿ ಸಲಗಕ್ಕೆ ಸೈರನ್ ಓಡಿಸಿದಾಗ ರಸ್ತೆ ದಾಟಿ ಕಾಫಿ ತೋಟಗಳಿಗೆ ಹೋಗಿದೆ. ಕೊಲ್ಲಹಳ್ಳಿ ಗ್ರಾಮದ ಸುತ್ತಮುತ್ತ ಕಾಡಾನೆ ಸಂಚರಿಸಿದ್ದು ಎಚ್ಚರಿಕೆಯಿಂದ ಓಡಾಡುವಂತೆ ಸ್ಥಳೀಯರಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಹಿತಿ ನೀಡುತ್ತಿದ್ದಾರೆ. ಕಾಡಾನೆ ಹಾವಳಿಯಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದು ಕಾಫಿ ತೋಟದ ಕೆಲಸಕ್ಕೆ ಬರಲು ಕಾರ್ಮಿಕರು ಹಿಂದೇಟಾಗ್ತಿದ್ದಾರೆ. ಇತ್ತೀಚೆಗಷ್ಟೇ ಶಾರ್ಪ್ ಶೂಟರ್ ತೀರ್ಕೊಂಡ್ರು. ಅತಿ ಒಂಥರ ಬೇಸರ ಸಂಗತಿ. ಬಟ್ ಶಾಶ್ವತ ಪರಿಹಾರ ಬೇಕು. ಎಲ್ಲರ ಕಡೆ ಸಕಲೇಶ್ಪುರದಲ್ಲಿ ಹೊಸ ನೂತನ ಶಾಸಕರಾಗಿರುವಂಥ ಸಿಮೆಂಟ್ ಮಂಜೂರು ಕೂಡ ಸಾಕಷ್ಟು ಸರ್ಕಾರದ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಶಾಶ್ವತ ಪರಿಹಾರ ಬೇಕು. ಮನುಷ್ಯ ಜಾಗಕ್ಕೆ ಆನೆ ಬತ್ತಾಯಿತು, ಆನೆ ರಜಾಗ ಮನುಷ್ಯನೇ ಮನೆ ಮಾಡ್ಕೊಂಡು ಹೋಯ್ತು ಅನ್ನೋಂಗೆ ಗೊತ್ತಾಯ್ತಾ ಇಲ್ಲ. ಅದು ದುರಂತ. ಈ ಸ್ನೇಕ್ ಶ್ಯಾಮ್ ಅವರು ಒಂದು ಮಾತು ಹೇಳ್ತಾರೆ, ಮನೆಗಳಿಗೆ ಹಾವು ಬಂದಾಗ ಹಾವು ಹಿಡಿದ್ರಿ ಅಂದರೆ ಹಾವು ಹಿಡಿದ್ರಿ ಅಂತ ಹೇಳಿಬಿಡಿ, ಹಾವನ್ನು ರಕ್ಷಿಸಿದ್ದೀವಿ ಅಂತ. ಯಾಕಂದರೆ ಅವ್ರ ಜಾಗದಲ್ಲಿ ನಾವು ಒಂದು ಮನೆ ಕಟ್ಕೊಂಬಿಟ್ಟಿದ್ದೀವಿ. ಹೀಗಾಗಿ ಎಲ್ಲಿ ನೋಡೋರು ಲೇಔಟು ಮತ್ತೊಂದು ಮಗದೊಂದು ಅಂತ. ಹೀಗಾಗಿ ಹಾಸನದಲ್ಲಿ ಕೂಡ ಎಸ್ಪೆಷಲ್ ಸಕಲೇಶ್ಪುರ ಭಾಗದಲ್ಲಿ ಆನೆಗಳಿರೋ ಜಾಗದಲ್ಲಿ ಜನ ತೋಟ ಮಾಡ್ಕೊಂಡವರು ಇಲ್ಲ ಜನ ಇರೋ ಜಾಗ ಆನೆ ಬರ್ತಿದ್ಯೋ, ಒಂದು ಶಾಶ್ವತ ಪರಿಹಾರ.